ನಮಸ್ಕಾರ ವೀಕ್ಷಕರೇ, ಶ್ರೀರಾಮ ನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಇವತ್ತು ನಮ್ಮನೆಯಲ್ಲಿ ಶ್ರೀರಾಮ ನವಮಿಯ ಪ್ರಯುಕ್ತವಾಗಿ ನಾವು ಅಂಗಳದಲ್ಲಿ ಸಗಣಿನೆಲ್ಲ ಸಾರಿಸಿ ರಂಗೋಲೆನೆಲ್ಲ ನಾನೇ ಬಿಟ್ಟಿದ್ದೀನಿ. ಇನ್ನು ವಿಡಿಯೋದಲ್ಲಿ ನೋಡ್ತಾ ಇದ್ರಲ್ಲ, ಅದೆಲ್ಲ ರಂಗೋಲೆ ನಾನೇ ಬಿಟ್ಟಿರೋವಂಥದ್ದು. ಮತ್ತು ಈಗ ನಾವು ಉಸ್ಲಿನ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಪ್ರಸಾದಕ್ಕೋಸ್ಕರ. ನಮ್ಮತ್ತೆ ಕಾಯಿ ತುರಿತಾ ಇದ್ದಾರೆ. ಜೊತೆಯಲ್ಲಿ ಈಗ ಒಲೆಯಲ್ಲಿ ನಾವು ಕಡಲೆಕಾಳನ್ನು ಬೇಯಿಸ್ತಾ ಇದ್ದೀವಿ. ಕಡಲೆಕಾಳು ಬೆಂದಿದೆಯೋ ಇಲ್ಲೋ ಅಂಥೇಳಿ ಸ್ವಲ್ಪ ನೋಡ್ತಾ ಇದ್ದೀನಿ. ಈಗ ಚೆನ್ನಾಗಿ ಬೆಂದಿದೆ. ನಾವು ಒಲೆನಲ್ಲಿ ಅಡುಗೆ ಮಾಡೋದು ತುಂಬ ರುಚಿಯಾಗುತ್ತೆ. ಜೊತೆಯಲ್ಲಿ ಪಾನಕನ ರೆಡಿ ಮಾಡ್ತಾ ಇದ್ದೀನಿ. ನೀರು, ನಿಂಬೆಹಣ್ಣು, ಏಲಕ್ಕಿ ಮತ್ತು ಜೋಣಿ ಬೆಲ್ಲನ ತೊಗೊಂಡಿದ್ದೀನಿ. ಇದಿಷ್ಟನ್ನು ಮಿಕ್ಸ್ ಮಾಡಿ ಪಾನಕನ ರೆಡಿ ಮಾಡಿಕೊಂಡು, ಮತ್ತು ಈಗ ನಾವು ಮನೆ ಮುಂಭಾಗದಲ್ಲಿ ಬಂದು ಕೆಲವು ಜನಕ್ಕೆಲ್ಲ ಪ್ರಸಾದನ ಹಂಚುತ್ತಾ ಇದ್ದೀವಿ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತವಾಗಿ. ಎಲ್ಲರೂ ಕೂಡ ಬಂದು ಪ್ರಸಾದನ ತೆಗೆದುಕೊಳ್ತಾ ಇದ್ದರು. ನಮಗೂ ಕೂಡ ಈ ಒಂದು ಹಬ್ಬ ಆಚರಣೆ ಮಾಡಬೇಕಾದ್ರೆ ತುಂಬಾ ಖುಷಿ ಆಯಿತು. ಹಬ್ಬ ಅಂದಮೇಲೆ ತುಂಬ ಸಡಗರ ಸಂಭ್ರಮ ಅನ್ನೋದು ಇದ್ದೇ ಇರುತ್ತೆ. ನನಗಂತೂ ತುಂಬ ಖುಷಿ ಆಯಿತು. ನೋಡಿ, ತುಂಬ ಜನ ಪ್ರಸಾದನೆಲ್ಲ ಸ್ವೀಕರಿಸ್ತಿದ್ದಾರೆ. ಮತ್ತು ಜೊತೆಗೆ ಒಂದು ನಾಯಿನೂ ಕೂಡ ಬಂದು ಪ್ರಸಾದ ಸ್ವೀಕರಿಸ್ತು. ಇಬ್ಬರು ಕೂಡ ಪ್ರಸಾದವನ್ನು ಹಂಚ್ತಾ ಇದ್ದೀವಿ. ಎಲ್ಲ ದಾನಕ್ಕಿಂತ ಅನ್ನದಾನ ಶ್ರೇಷ್ಠ ದಾನ ಅಂತೇಳಿ ಕರಿತೀವಿ. ಬೇರೆದನ್ನೆಲ್ಲದನ್ನು ಕೂಡ ಬೇಕು ಬೇಕು ಅಂತ ಹೇಳ್ತಾರೆ. ಒಂದು ದುಡ್ಡು ಕೊಟ್ಟಲಿ ಅಥವಾ ಇನ್ನೇನೇ ಒಂದು, ಆದರೆ ನಾವೇನಾದರೂ ರಾಮನವಮಿ ಅನ್ನದಾನವನ್ನು ಮಾಡಿದಾಗ ಅವರಿಗೆ ಹೊಟ್ಟೆ ಸಿಗುತ್ತಲ್ಲ, ಆಗ ಜಾತ್ರೆಗೆ ಸಾಕು ಬಂದಿದ್ದೀವಿ. ತೇರನ್ನು ಕೂಡ ಅಷ್ಟೇ, ಇಲ್ಲಿ ತುಂಬ ಅದ್ಭುತವಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಈಗಿನೊಂದು ಸ್ವಲ್ಪ ಹೊತ್ತಿನಲ್ಲಿ ಈಗ ತೇರನ್ನು ಕೂಡ ಹೇಳಿದ್ದಾರೆ. ನೋಡೋಣ ಬನ್ನಿ. ಈಗ ನೋಡಿ, ರಾಮದೇವರು ತೇರು ರೆಡಿಯಾಗಿದೆ. ಇನ್ನೇನು ತೇರು ಎಳೆಯುವಂತಹ ಸಮಯನೂ ಕೂಡ ಬರುತ್ತೆ. ಸುಮಾರು ಕಡೆಯಿಂದ ತುಂಬ ಜನ ಬಂದಿದ್ದಾರೆ ಇಲ್ಲಿ. ಈ ತೇರನ್ನ ನೋಡೋದಕ್ಕೋಸ್ಕರನೇ ಈ ಮಠದಲ್ಲಿ ಜಾತ್ರೆ ನಡೀತಿದೆ. ಎಲ್ಲ ಸುಮಾರು ಜನ ಎಲ್ಲ ಸೇರಿದ್ದಾರೆ. ಇಲ್ಲಿನ ಊರಿನ ಜನಗಳು ಮತ್ತು ಬೇರೆ ಊರಿನಿಂದ ಬಂದಂತಹ ಜನಗಳೆಲ್ಲರೂ ಕೂಡ ಸೇರಿದ್ದಾರೆ. ಮತ್ತು ಜೊತೆಯಲ್ಲಿ ರಾಮದೇವರ ಮುಂದೆ ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ. ಅಲ್ಲಿಗೆ ಹೋಗಿ ನಮಸ್ಕಾರ ಹಾಕಿ ಈ ಕಡೆ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಮತ್ತು ಉಸಿರು ತೆಗೆದುಕೊಂಡು ಪ್ರಸಾದವನ್ನು ಹಂಚಬೇಕು ಅಂತ ಹೇಳಿ ಆಲ್ರೆಡಿ ಪಾನಕನೆಲ್ಲ ಹಂಚ್ತಾ ಇದ್ದೀವಿ. ನಾವು ತಂದಿರ್ತಕ್ಕಂಥ ಪ್ರಸಾದನೂ ಕೂಡ ಇಲ್ಲಿ ಹಂಚ್ತಾ ಇದ್ದೀವಿ. ಕೂಡ ಜನಗಳು ಆ ಪ್ರಸಾದವನ್ನು ಸ್ವೀಕರಿಸ್ತಿದ್ರೆ ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಇದನ್ನ ಮತ್ತೆ ಪ್ರಸಾದನ ರೆಡಿ ಮಾಡಿ ಕೊಟ್ಟಿದ್ದು. ಅದರಲ್ಲೂ ಒಲೆಯಲ್ಲಿ ನಾವು ಎಲ್ಲ ಬೇಯಿಸಿ ರೆಡಿ ಮಾಡಿದ್ದೆಲ್ಲ ತುಂಬ ಅಂದರೆ ತುಂಬ ರುಚಿಯಾಗಿದೆ. Thank you.
ಆ ಬೆಂಡನ್ನ ಯಾವ ತರ ಮಾಡ್ತಾರೆ? ಸಕ್ಕರೆಯಿಂದ. ಸಕ್ಕರೆಯಿಂದ ನೀವೇ ರೆಡಿ ಮಾಡ್ತೀರಾ ಬೇರೆ ಕಡೆ ತರಿಸೋದ? ಪ್ಯೂರ್ ಎಲ್ಲ ಸಕ್ಕರೆ ಹಾಕಿರ್ತೀರ? ಸಕ್ಕರೆ ಹಾಕಿ ಆಮೇಲೆ ಹಚ್ಚಿ ಹೊಡಿತೀರಾ ಅದಕ್ಕೆ? ಹೌದಾ? ಅದು ಫ್ಲವರ್ ತರ ಇದೆಯಲ್ಲ ಅದನ್ನು ಕೂಡ ಸೇಮಾ? ಅದು ಪಕ್ಕದ್ದು ಪಾಕ ಹಾಕಿ ಕುದಿಸ್ತೀರಾ? ಒಂದೊಂದು ಒಂದೊಂದ್ ತರ ವೆರೈಟಿ ಆಗಿ ಮಾಡ್ತೀರಾ? ಓಕೆ ಅಕ್ಕ. ಮತ್ತೆ ಇದೇನಿದು? ಇದು ಏನಂತಾರೆ, ಕಾಜ ಅಂತಾರ? ಶುಂಠಿ ಮೆಣಸಿನಕಾಳೆ ಎಲ್ಲ ಹಾಕ್ತರು. ಹಾ ಹಾ, ಅದನ್ನ ಹಾಕಿ ಮಾಡ್ತಾರೆ. ಓಕೆ ಥ್ಯಾಂಕ್ ಯು. ನೈಟು ಯಕ್ಷಗಾನ ಸ್ಟಾರ್ಟ್ ಆಗುತ್ತೆ 10 ಗಂಟೆಯಿಂದ. ಬರೀ ಅಂಗಡಿಗಳನ್ನೆಲ್ಲ ಹಾಕಿದ್ದೇನೆ, ಮಕ್ಕಳ ಆಟಿಕೆ ಸಾಮಾನುಗಳು, ಉಡುಪುಗಳು, ಮತ್ತು ಬಳೆ ಶಾಪು. ನಾನು ಕೂಡ ಒಂದು ಡಜನ್ ಬಳೆ ತಗೊಂಡೆ. ಅದನ್ನೂ ಗಾಜಿನ ಬಳೆ ತುಂಬಾ ಶ್ರೇಷ್ಠ ಅಂತ ಹೇಳಿದ್ರು. ಗಾಜಿನ ಬಳೆನ ತೆಗೆದುಕೊಂಡಿದ್ದೀನಿ. ಮತ್ತು ಜೊತೆಯಲ್ಲಿ ನಮಗೆ ಉಪಯುಕ್ತವಾದ